ನರೇಂದ್ರ ಅಂದರೆ ದೇವೇಂದ್ರ ಇದ್ದಾಗೆ. ದೇಶದಲ್ಲಿ ನರೇಂದ್ರನೇ ಮೇಲೆ ಕೂರಬೇಕು. ಅದೇ ರಾಜಕೀಯವನ್ನೇ ಬೆರೆಸಿಕೊಂಡು ನಾವು ಜನರಿಗೆ ಸಂದೇಶ ಕೊಡೋದಕ್ಕೆ ಅಂತೂ ಖಂಡಿತ ಆಗುವುದೇ ಇಲ್ಲ. ಅದು ಒಂದು 100% ಸತ್ಯ. ಮೂಲ ಪರಂಪರೆಯಿಂದಲೇ ಒಂದು ಬಂದಂತಹ ಒಂದು ಯಕ್ಷಗಾನ. ನಮಗೆ ಶಾಲಾ ಮಕ್ಕಳಿಗೆ ಯಾವ ರೀತಿ ನಾವು ವಿದ್ಯಾಭ್ಯಾಸವನ್ನು ನಾವು ಕಲಿಸ್ತೇವ, ಅದೇ ರೀತಿ ಎಲ್ಲ ಪ್ರಾಯದ ಮಕ್ಕಳಿಗೂ, ಎಲ್ಲ ಪ್ರಾಯದ ಜನಗಳಿಗೆ ನಾವೊಂದು ಯಕ್ಷಗಾನದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ನರೇಂದ್ರ, ದೇವೇಂದ್ರ, ಇನ್ನು ಮುಂದೆಯೂ ಹಿಂದೆಯೂ ನಮ್ಮ ದೇಶದಲ್ಲಿ ನರೇಂದ್ರನೇ ಮೇಲೆ ಕೂರಬೇಕು. ಇದು ಜನಗಳಿಗೆ ಗೊತ್ತಾಗಬೇಕು. ಅವನನ್ನು ಇನ್ನು ಯಾರಿಂದಲೂ ಕೆಳಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಅಂದರೆ ದೇವೇಂದ್ರ ಇದ್ದಾಗೆ. ನರೇಂದ್ರ ಅದು ಒಂದು ಪಕ್ಷದ ಹೆಸರನ್ನು ಹೇಳಿದಾಗೆ ಆಗ್ತದೆ. ಮೊನ್ನೊಮ್ಮೆ ನಾನು ಯಕ್ಷಗಾನ ನೋಡಿದೆ, ಅದರಲ್ಲಿ ಪೂರ್ತಿ ಒಂದು BJP ಪಾರ್ಟಿಯನ್ನು ಹೊಗಳುತ್ತಾ ಬಂತು. ನರೇಂದ್ರ ಮೋದಿಯವರೇ ಇಲ್ಲಿಯ ಅಧಿಕಾರವನ್ನು ಇನ್ನೂ ಕೂಡ ಅವರು ಮಾಡ್ತಾ ಇದ್ದಾರೆ, ಅವರೇ ಆಗಬೇಕು ಅಂತ. ಅದು ಯಕ್ಷಗಾನದಲ್ಲಿ ಅದೆಲ್ಲ ಬರಬಾರ್ದು ಅಂತ ನನ್ನ ಅನಿಸಿಕೆ. ರಾಜಕೀಯ ಅದು ರಾಜಕೀಯ ಯಾವುದು ಕೂಡ ಯಕ್ಷಗಾನದಲ್ಲಿ ಬರಬಾರ್ದು. ಕಾಂಗ್ರೆಸ್ ಆಗಲಿ, ಈತ ದಲ ಆಗಲಿ, BJP ಆಗಲಿ, ವಾಮನ ಕಾಣಿಸ್ತಾ ಇಲ್ಲ. ವಾಮನ ಎಲ್ಲಿದ್ಯಾ ಅಪ್ಪ? ನಾನು ಇಲ್ಲಿದ್ದೇನಪ್ಪ. ಓ, ನಿಂಗೆ ಬಿರಿದು ಕೊಟ್ಟ ತಕ್ಷಣ ಹೋಗಿ ನೀನು ಪಳ್ಳಿಯ ಜನರ ಮಧ್ಯೆ ಸೇರ್ಕೊಂಡಿದ್ಯಾ ಮಗ? ಜನರ ಮಧ್ಯದಲ್ಲಿ ಇಲ್ಲಪ್ಪ, ಯಾನು ಪ್ರಶಂಸದ ಸರತನ್ನ. ಅದು ನೋಡಿ ನಿಖಿಲ್, ಆ ಕುಮಾರಸ್ವಾಮಿಯ ಮಗನನ್ನು ಹಾಗೆಲ್ಲ ಯಾಕೆ? ಅದು ಒಂದು ಥರ ಅವರಿಗೆ ಇನ್ಸಲ್ಟ್ ಮಾಡೋದು, ಮಾಡಬಾರ್ದಲ್ಲ. ಜಾಸ್ತಿಯಾಗಿ BJP ಪಕ್ಷದವರು ಯಕ್ಷಗಾನದಲ್ಲಿ ಇದ್ದರೆ ಇಂಥದ್ದೆಲ್ಲ ತರೋದು. ಕಾಂಗ್ರೆಸ್ನವರು ಇದ್ದಾರೆ ಯಕ್ಷಗಾನದಲ್ಲಿ, ದಳದವರು ಕೂಡ ಇದ್ದಾರೆ, ಅವರೆಲ್ಲ ಅಂಥದ್ದನ್ನು ಹೇಳುವುದಿಲ್ಲ. ಈಗ ಒಂದು ರಾಜನ ಸ್ಥಾನದಲ್ಲಿ ಇದ್ದಾನೆ ಕಲಾವಿದ ಯಾವತ್ತು, ಯಾಕಂದರೆ ಒಬ್ಬ ರಾಜನಿಗೆ ಆತನ ಇದರಲ್ಲಿದ್ದಂತಹ ಎಲ್ಲ ರಾಜ ಮತ್ತು ಸೈನಿಕರು, ಹಾಗೆ ಅವನ ಊರಲ್ಲಿದ್ದಂತಹ ಪ್ರಜಾವರ್ಗದವರೆಲ್ಲ ಅವರೆಲ್ಲ ಪರಿಚಯ ಇರುವುದಿಲ್ಲ. ಎಲ್ಲರಿಗೂ, ಪ್ರಜಾವರ್ಗದವರಿಗೆಲ್ಲರಿಗೂ ಕೂಡ ರಾಜನ ಪರಿಚಯ ಇರ್ತದೆ. ಹಾಗಾದರೆ ರಾಜಾಶ್ರಯ ಆ ಜಾಗ ಕಲಾವಿದನಿಗೆ ಖಂಡಿತ ಇದೆ. ಕಲಾವಿದರಿಗೆ ಅಂಥ ರೆಸ್ಪಾನ್ಸ್ ಬೇಕೇ ಬೇಕು. ಸಂದರ್ಭದಲ್ಲಿ ಅವರು ಕೂಡ ಆ ಪಾತ್ರವನ್ನು ನಿರ್ವಹಿಸ್ತಾ ಒಳ್ಳೆಯ ರೀತಿಯಲ್ಲಿ ಪ್ರೇಕ್ಷಕರಿಗೆ ಒಳ್ಳೆಯ ರಸದೌತನವನ್ನು ಕೊಡೋದಕ್ಕೆ ನಮಗೆ ಖಂಡಿತ ಸಾಧ್ಯ ಇದೆ. ಆದರೆ ಕಲಾವಿದರು ಅದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದನ್ನು ಯಾವ ಚುನಾವಣಾಧಿಕಾರಿಗಳು ಕೂಡ ಅದನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆ.